ರಿಂಗ್ ರೋಡ್ಗೆ ನಿಯರ್ ಬೈ ಇರೋದ್ರಿಂದ ಸ್ಕೂಲ್ ಕಾಲೇಜಸ್ ಹಾಗೂ ಚೌಟ್ರಿ ಎಲ್ಲಾನು ನಿಯರ್ ಬೈ ಸಿಗುತ್ತೆ ನಿಮ್ಗೆ. ಟೆಕ್ಸ್ಚರ್ ಆಗಿರ್ಲಿ ಅಂಡ್ ಡಿಸೈನ್ ಆಗಿರ್ಲಿ ಎಲ್ಲ ಯೂನಿಕ್ ಆಗಿ ಸೆಟಲ್ಡ್ ಆಗಿ ಚೆನ್ನಾಗಿದೆ. ಲೈಟಿಂಗ್ ಸಹ ತುಂಬಾ ಚೆನ್ನಾಗಿದೆ. ಅಲ್ಲ ಮಂಟಪ ಇದು ಸಹ ಟೀ ಕಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಾಸ್ತು ಪ್ರಕಾರನೇ ಸಂಪ್ ಇದೆ ಇಲ್ಲಿ. ವರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ನೀವು ಸ್ಟಡಿ ಟೇಬಲ್ ಆಗಾದ್ರೂ ಯೂಸ್ ಮಾಡ್ಕೊಬಹುದು. ಫಾಲ್ ಸೀಲಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಎಲ್ಲರೂ, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತಿದ್ದೀವಿ ಮೈಸೂರಿನ ಪ್ರೈಮ್ ಲೊಕೇಶನ್ ಆದಂತಹ ಶ್ರೀರಾಮ್ಪುರ ಲೇಔಟ್ ಅಲ್ಲಿ. ಇನ್ನ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಇವಾಗ ಏನು ನೋಡ್ತಿದ್ದೀರಾ, ಈ ಮನೆ 30-40 ಡೈಮೆನ್ಷನ್ ಅಲ್ಲಿರೋ ವೆಸ್ಟ್ ಫೇಸಿಂಗ್ ಸೈಡ್ ನಾರ್ತ್ ಫೇಸಿಂಗ್ ಡೋರ್ ಅಲ್ಲಿರುವಂತಹ 3BHK ಡೂಪ್ಲೆಕ್ಸ್ ಮನೆಯಾಗಿದೆ. ಅಂಡ್ ಈ ಏರಿಯಾದ ಫೆಸಿಲಿಟೀಸ್ ಏನಂತಂದ್ರೆ, ನಿಮ್ಗೆ ಹಿಂದ್ಗಡೆನೆ ನಿಮ್ಗೆ 2 ಸ್ಕೂಲ್ ಇದೆ, ಹಾಗೇನೆ ಇದು ರಿಂಗ್ ರೋಡ್ಗೆ ನಿಯರ್ ಬೈ ಇರೋದ್ರಿಂದ ಸ್ಕೂಲ್ ಕಾಲೇಜಸ್ ಹಾಗೂ ಚೌಟ್ರಿ ಎಲ್ಲಾನು ನಿಯರ್ ಬೈ ಸಿಗುತ್ತೆ ನಿಮ್ಗೆ. ನಿಮ್ಗೆ ಬಸ್ ಸ್ಟ್ಯಾಂಡ್ ಆಗ್ಲಿ ಅಥವಾ ದಿನನಿತ್ಯದ ಐಟಮ್ಸ್ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ, ನಿಮ್ಗೆ ಇಲ್ಲೇನೆ 200 meters ಅಲ್ಲಿ ನಿಮ್ಗೆ HD Kota ಸರ್ಕಲ್ ಇದೆ. ಸೊ ಇದು ಎಲ್ಲಾ ಫೆಸಿಲಿಟೀಸ್ ಇರುವಂತಹ ಲೇಔಟ್ ಆಗಿದೆ. ನೀವು ನೋಡ್ಬೋದು ಹಾಗೆ ಮನೆ ಮುಂದೆ 30-foot ರೋಡ್ ಇದೆ. ಹಾಗೇನೆ ಇಲ್ಲಿ ನೀವು ಒಂದು ಪ್ರೀಮಿಯಂ ಕಾರ್ ನ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. ಸೊ ಬನ್ನಿ ಮನೆ ಒಳಗಡೆ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಮನೆ ಒಳಗಡೆ ಹೋಗ್ತಿದಾಗೇನೆ MS Steel ಇಂದ ಯೂಸ್ ಮಾಡಿರುವಂತಹ ಗೇಟ್, ಹಾಗೇನೆ ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ಇಲ್ಲೂ ಸಹ ನೀವು ಒಂದು ಕಾರ್ ನ ಪಾರ್ಕ್ ಮಾಡ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ. ಇದು ಈ ಮನೆಯ ಮೇನ್ ಡೋರ್. ಮೇನ್ ಡೋರ್ ನಿಮ್ಗೆ ಫಸ್ಟ್ ಕಲರ್ನೇ ಕೊಟ್ಟಿದ್ದಾರೆ, ಹಾಗೂ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್. ಅಂಡ್ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ, ಥಿಕ್ನೆಸ್ ಆಗಿದೆ ಡೋರ್ ಕೂಡ. ಹಾಗೆ ಹಿಂದೆ ನಿಮ್ಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಆಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ UPS Point ಆಗಾದ್ರೂ ಯೂಸ್ ಮಾಡ್ಬೋದು. ಅಂಡ್ ಡೋರ್ ಬ್ಯಾಕ್ ಸೈಡ್ ನಿಮ್ಗೆ UPS Point ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ನಿಮ್ಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇದೆ. ಇದು ಈ ಮನೆಯ ಲಿವಿಂಗ್ ಸ್ಪೇಸ್. ಲಿವಿಂಗ್ ಸ್ಪೇಸ್ ಅಲ್ಲಿ ನಿಮ್ಗೆ ಗಾಳಿ ಬೆಳಕುಗೋಸ್ಕರ ಅಂತ ಅನ್ಬಿಟ್ಟು ತುಂಬಾ ದೊಡ್ಡದಾಗಿರುವಂತಹ ವಿಂಡೋಸ್ ನ ಕೊಟ್ಟಿದ್ದಾರೆ. ಅಂಡ್ ಇದು ಸಹ ಟೀ ಕುಡ್ ಇಂದಾನೇ ಫಿನಿಶ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಟಿವಿ ಕ್ಯಾಬಿನೆಟ್ ಟೆಕ್ಸ್ಚರ್ ಆಗಿರ್ಲಿ ಅಂಡ್ ಡಿಸೈನ್ ಆಗಿರ್ಲಿ ಎಲ್ಲ ಯೂನಿಕ್ ಆಗಿ ಸೆಟಲ್ಡ್ ಆಗಿ ಚೆನ್ನಾಗಿದೆ. ಹಾಗೆ ಮೇಲೆ ಫಾಲ್ ಸೀಲಿಂಗ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈವನ್ ಲೈಟಿಂಗ್ಸ್ ನೋಡಿ, ಲೈಟಿಂಗ್ ಸಹ ತುಂಬಾ ಚೆನ್ನಾಗಿದೆ ಅಲ್ಲ. ಹಾಗೆ ಫ್ಯಾನ್ ಅನ್ನು ಸಹ ಅವರನ್ನೇ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಕಿಚನ್ ಕಡೆ ಹೋಗೋಣ. ಇದೇ ನಿಮ್ಮ ಮಾಡ್ಯುಲರ್ ಕಿಚನ್. ಕಿಚನ್ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ ಅಂಡ್ ಸ್ಪೇಷಿಯಸ್ ಆಗಿ ಕೂಡ ಇದೆ. ಈವನ್ ಕ್ಯಾಬಿನೆಟ್ಸ್ ತು ನಿಮ್ಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಲೈಟಿಂಗ್ ಕೊಟ್ಟಿದ್ದಾರೆ, ಅದೇನೆ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಿದೆ ಅಂತಾನೆ ಹೇಳ್ಬಹುದು. ಹಾಗೆ ನಿಮ್ಗೆ ಚಿಮಿನಿ ಸಹ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ಈವನ್ ಯೂನಿಟ್ಸ್ ಎಲ್ಲ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಅಲ್ಲೇನೆ ಇದೆ. ಸಿಂಕ್ ಕೊಟ್ಟಿದ್ದಾರೆ ಇಲ್ಲಿ, ಮಿಕ್ಸಿ ಏನಾದ್ರೂ ಓವನ್ ಇಟ್ಕೊಳ್ಳಕ್ಕೆ ಇಲ್ಲಿ ಮಿಕ್ಸಿ ಅಥವಾ ಓವನ್ ಎಲ್ಲ ನೀವು ಇಟ್ಕೊಳ್ಳಕ್ಕೆ ಅಂತ ಅನ್ಬಿಟ್ಟು ಪ್ಲಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಬೇಕಿದ್ರೆ ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಸಹ ಇದು ಅಂತಾನೆ, ಇಲ್ಲಾದ್ರೂ ಇಟ್ಕೋಬಹುದು, ಇಲ್ಲಾಂದ್ರೆ ಇಲ್ಲಾದ್ರೂ ನೀವು ಪ್ಲೇಸ್ ಮಾಡ್ಕೊಂಡ್ಬಹುದು. ತುಂಬಾನೇ ಸ್ಪೇಷಿಯಸ್ ಆಗಿದೆ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಬನ್ನಿ ಈಗ ದೇವ್ರ ಮನೆ ನೋಡೋಣ. ಇದು ಈ ಮನೆಯ ದೇವರ ಮನೆ. ನೀವು ನೋಡ್ಬಹುದು ಈ ದೇವ್ರ ಮನೇಲಿ ಏನ್ ವಿಶೇಷತೆ ಅಂತಂದ್ರೆ, ನೀವು ನೋಡ್ಬಹುದು ಡೈರೆಕ್ಟ್ ಸನ್ಲೈಟ್ ಗೋಸ್ಕರ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಮೇಲೆ ಕವರ್ ಮಾಡಿದ್ದಾರೆ, ಡೈರೆಕ್ಟ್ ಸನ್ಲೈಟ್ ಬರ್ಲಿ ಅಂತ ಅನ್ಬಿಟ್ಟು. ಹಾಗೆ ನೀವು ನೋಡ್ಬಹುದು ಮಂಟಪ, ದೇವ್ರದ್ದು ಮಂಟಪ ಇದು ಸಹ ಟೀ ಕಲ್ಲೇನೆ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಟೆಕ್ಸ್ಚರ್ ಆಗಿರ್ಲಿ, ಎಲ್ಲ ಫುಲ್ಲು ಕೆತ್ತನೆ ಮಾಡಿರೋದು, ಫುಲ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇದು ಸಹ ಡೋರ್ಸ್ ಎಲ್ಲ ನಿಮ್ಗೆ ಟೀ ಕಲ್ಲೇನೆ ಕಂಪ್ಲೀಟ್ ಆಗಿದೆ, ಹಾಗೂ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್ ಅಲ್ಲೇನೆ ಕೊಟ್ಟಿದ್ದಾರೆ. ಹಾಗೇನೆ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೂಮ್ ಸಹ ಕೊಟ್ಟಿದ್ದಾರೆ. ನಿಮ್ಗೆ ವಾರ್ಡ್ರೂಮ್ ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ, ನೀವು ಎಷ್ಟಾದ್ರೂ ಬಟ್ಟೆಗಳನ್ನ ಹಾಕೋಬಹುದು. ಈವನ್ ಮೇಲೆನೂ ಸಹ ಸ್ಪೇಷಿಯಸ್ ಆಗಿರುವಂತಹ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಏನಾದ್ರೂ ಸ್ಟೋರೇಜಸ್ ಇದ್ರೆ ಅಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು, ತುಂಬಾನೇ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಗಾಳಿ ಬೆಳಕುಗೋಸ್ಕರ ದೊಡ್ಡದಾಗಿರುವಂತಹ ವಿಂಡೋ ಸಹ ಪ್ರೊವೈಡ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದಾಗ ಎಲ್ಲಾನು ಯೂಸ್ ಮಾಡಿರೋದೆಲ್ಲ ಟೀಕ್ ಆಗಿದೆ. ಅಂಡ್ ಇಲ್ಲಿ ನಿಮ್ಗೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ಈವನ್ ಮೇಲೆ ಸಹ ಲೈಟ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಕೆಳಗಡೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ ಸಹ ಕೊಟ್ಟಿದ್ದಾರೆ, ಏನಾದ್ರೂ ಐಟಮ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸ್ಪೇಸ್ ಇದೆ ಇಲ್ಲಿ. ಹಾಗೆ ಇದು ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಸೊ ಇದೆಲ್ಲ ಯೂಸ್ ಮಾಡಿರೋದು ಬಂದು ನಿಮ್ಗೆ ಪ್ರೀಮಿಯರ್ ಬ್ರ್ಯಾಂಡ್ಸ್ ಇದ್ದು ಯೂಸ್ ಮಾಡಿರ್ತಾರೆ. ಅಂಡ್ ಇಲ್ಲೇನೆ ಸಹ ನಿಮ್ಗೆ ಗೀಜರ್ ಪಾಯಿಂಟ್ ಸಹ ಅವರನ್ನೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಮನೆಯ ಕಾಮನ್ ವಾಶ್ರೂಮ್, ಇದು ಈ ಮನೆಯ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇಲ್ಲೂ ಸಹ ನಿಮ್ಗೆ ಗೀಜರ್ ಪಾಯಿಂಟ್ ಕೊಟ್ಟಿದ್ದಾರೆ, ಪ್ರತಿಯೊಂದು ವಾಶ್ರೂಮ್ಗು ನೀವು ಯೂಸ್ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು. ಇಲ್ಲಿ ಯೂಸ್ ಮಾಡಿರೋದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಬಂದು ಪ್ರೀಮಿಯಂ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೇನೆ ಹೊರಗಡೆ ಬರ್ತಿದ್ದಾಗೇನೆ ನಿಮ್ಗೆ ಇಲ್ಲೊಂದು ಸಿಂಕ್ ಸಹ ಪ್ರೊವೈಡ್ ಮಾಡಿದ್ದಾರೆ ಹ್ಯಾಂಡ್ ವಾಶ್ಗೆಲ್ಲ.
ಇಲ್ಲಿ ಒಂದು ಸ್ಟೋರೇಜ್ ಗೆ ಅಂತ ಸ್ಪೇಸ್, ವೇಸ್ಟ್ ಆಗ್ಬಾರ್ದು ಅಂತ ಅನ್ಬಿಟ್ಟು ನಿಮ್ಗೆ ಈ ತರ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಏನಾದ್ರೂ ಥಿಂಗ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ ಎಲ್ಲದಕ್ಕೂ. ಇದು ಈ ಮನೆಯ ಯುಟಿಲಿಟಿ ಸ್ಪೇಸ್. ಇಲ್ಲಿ ನಿಮ್ಗೆ ಒಂದು ಸಿಂಕ್ ಇದೆ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ. ಹಾಗೆ ವಾಸ್ತು ಪ್ರಕಾರ ಈಶಾನ್ಯ ಮೂಲೆಯಲ್ಲಿ ಸಂಪ್ ಇರಬೇಕು. ಸೊ ವಾಸ್ತು ಪ್ರಕಾರನೇ ಸಂಪ್ ಇದೆ ಇಲ್ಲಿ. 8000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್. ಹಾಗೆ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ ಗೋಸ್ಕರ. ಇಲ್ಲಿ ನಿಮ್ಗೆ ಒಂದು ಡೋರ್ ಇದೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಬರಬಹುದು ನೀವು. ವರ್ಕರ್ಸ್ ಗಳಿದ್ರೆ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಬಂದು ವರ್ಕ್ ಮಾಡ್ಕೊಂಡು ಸಹ ಹೋಗ್ಬಹುದು. ಹೋಲ್ಡಿಂಗ್ಸ್ ಗೆ ಅಂತ ನಿಮ್ಗೆ SS ಸ್ಟೀಲ್ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಟೈಲ್ಸ್ ಬಂದು ನಿಮ್ಗೆ ಲೆಫೋತ್ರೋ ಕಂಪ್ನಿದಾಗಿರುತ್ತೆ. ಇದು ಆಂಟಿ ಸ್ಕಿಪ್ ಸ್ಟೈಲ್ಸ್, ಯಾಕಂದ್ರೆ ಎಲ್ಲೂ ಜಾರಬಾರ್ದು ಅಂತ ಈ ತರ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಸ್ಟೆಪ್ಸ್ ಗೆ ನಿಮ್ಗೆ ಹ್ಯಾಂಡ್ ಸ್ಟೆಪ್ಸ್ ಗೆ ನಿಮ್ಗೆ ನೀವು ನೋಡಬಹುದು ಫೂಟ್ ಲೈಟ್ಸ್ ನ ಕೊಟ್ಟಿದ್ದಾರೆ, ರಾತ್ರಿ ಹೊತ್ತು ಕಾಣ್ಲಿ ಅಂತ ಅನ್ಬಿಟ್ಟು. ಹಾಗೆ ಮೇಲ್ಗಡೆ ಬರ್ತಿದ್ದಂಗೆ ಅಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿದೆ. ಮೇಲ್ಗಡೆ ಬರ್ತಿದ್ದಾಗೆ ನಿಮ್ಗೊಂದು ಕ್ಯೂಟ್ ಆಗಿರುವಂತಹ ಲಿವಿಂಗ್ ಸ್ಪೇಸ್ ಸಿಗುತ್ತೆ, ನೀವು ನೋಡಬಹುದು. ಕೆಳಗಡೆ ಹೇಗಿತ್ತು ಅದೇ ತರ ಇಲ್ಲಿ ನಿಮ್ಗೆ ಟಿವಿ ಕ್ಯಾಬಿನೆಟ್ ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿದೆ. ಅಂಡ್ ಇಲ್ಲೂ ಸಹ ನೀವು ಫಾಲ್ ಸೀಲಿಂಗ್ ನೋಡಬಹುದು ಮೇಲೆ, ಅದನ್ನು ಸಹ ಸಿಂಪಲ್ ಆಗಿ ಮಾಡಿದ್ದಾರೆ. ಇದು ಸ್ಟಡಿ ಹಾಲ್ ಇಲ್ಲ ಅಂದ್ರೆ ವರ್ಕ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಇವಾಗೆಲ್ಲ ನಿಮ್ಗೇನೆ ಗೊತ್ತು ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಅಂತ. ಸೊ ಅದಕ್ಕೆ ವರ್ಕ್ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ನೀವು ಸ್ಟಡಿ ಟೇಬಲ್ ಆಗಾದ್ರೂ ಯೂಸ್ ಮಾಡ್ಕೊಬಹುದು 2-in-1 ತರ. ಹಾಗೇನೆ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತಾನು ಸಹ ಹೇಳ್ಬೋದು. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ. ನೀವು ನೋಡಬಹುದು ಕಿಂಗ್ ಸೈಜ್ ಬೆಡ್ ನ ಹಾಕಿದ್ದಾರೆ. ಇದು ನಿಮ್ಮ ಸೆಕೆಂಡ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿ ಸಹ ಇದೆ. ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ, ಇದನ್ನು ಸಹ ತುಂಬಾ ಸ್ಪೇಷಿಯಸ್ ಆಗಿದೆ. ನೀವು ಎಷ್ಟಾದ್ರೂ ಬಟ್ಟೆನ ಸ್ಟೋರ್ ಮಾಡ್ಕೊಳ್ಬಹುದು. ಈವನ್ ಮೇಲೂ ಸಹ ಯೂನಿಟ್ಸ್ ಇದೆ ನೋಡಿ, ಅದನ್ನು ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ನೀವು ಕಿಂಗ್ ಸೈಜ್ ಬೆಡ್ ನ ಹಾಕೋಬಹುದು. ಈವನ್ ಕೆಳಗಡೆ ಸಹ ಇಲ್ಲಿ ನೋಡಿ ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಅದನ್ನು ಸಹ ವೇಸ್ಟ್ ಮಾಡಿಲ್ಲ. ಮೇಲೆ ಫಾಲ್ ಸೀಲಿಂಗ್ ನೋಡ್ತಿದ್ರ, ಇಲ್ಲೂ ಸಹ ಫಾಲ್ ಸೀಲಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ಸ್ಚರ್ ಆಗಿರ್ಲಿ ಅಂಡ್ ಕಲರ್ ಕಾಂಬಿನೇಷನ್ ಆಗಿರ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಫ್ಯಾನ್ ಸಹ ಅವರೇನೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಶೋ ಪೀಸಸ್ ನ ಇಟ್ಕೊಳ್ಳಕ್ಕೆ ಒಂದು ಚಿಕ್ಕದಾಗಿರುವಂತಹ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ, ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರಬೇಕು ಅಂತ ಅನ್ಬಿಟ್ಟು ದೊಡ್ಡದಾಗಿರೋ ವಿಂಡೋನೆ ಕೊಟ್ಟಿದ್ದಾರೆ. ಇದು ಸಹ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಆಗಿರೋದ್ರಿಂದ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಆಸ್ ಯೂಶುವಲ್ ಪ್ರೀಮಿಯರ್ ಕ್ವಾಲಿಟಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಅಂಡ್ ಇಲ್ಲೂ ಸಹ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ಮರ್ತ್ವಿ, ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಲ್ಲಿ ನೀವು ನಾನು ಆಗ್ಲೇ ಹೇಳ್ದಾಗೆ ಥಿಂಗ್ಸ್ ಏನಿರುತ್ತೆ ನಿಮ್ದು ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಬೇಕಾದ್ರೆ ನೀವು ಸ್ಟೋರ್ ಮಾಡ್ಕೊಂಡ್ಬಹುದು. ಬನ್ನಿ ಇವಾಗ ಈ ಮನೆಯ ಮೂರನೇ ರೂಮ್ಗೆ ಹೋಗೋಣ. ಇದು ಈ ಮನೆಯ ಥರ್ಡ್ ಬೆಡ್ರೂಮ್. ಈ ರೂಮು ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಈವನ್ ಇಲ್ಲೂ ಸಹ ಗಾಳಿ ಬೆಳಕುಗೋಸ್ಕರ ದೊಡ್ಡದಾಗಿರುವಂತಹ ವಿಂಡೋನೆ ಪ್ರೊವೈಡ್ ಮಾಡಿದ್ದಾರೆ. ಮೇಲೆ ನೀವು ನೋಡಬಹುದು ಇದನ್ನು ಫಾಲ್ ಸೀಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾರ್ಡ್ರೂಬ್ಸ್ ಎಲ್ಲ ಇದನ್ನು ಸಹ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೂಬ್ಸ್ ಇರುತ್ತೆ. ನೀವು ಬಟ್ಟೆನ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬಹುದು. ಮೇಲೇನು ಸಹ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ದೊಡ್ಡದಾಗಿರುವಂತ ಮಿರರ್ ನ ಇಲ್ಲಿ ಹಾಕಿದ್ದಾರೆ, ನೀವು ನೋಡಬಹುದು. ಇಲ್ಲೂ ಸಹ ಸ್ಟೋರೇಜ್ ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೊಂದು ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಸಹ ಅಟ್ಯಾಚ್ ಬಾತ್ರೂಮ್ ಆಗಿರೋದ್ರಿಂದ ಇಲ್ಲೂ ಆಸ್ ಯೂಶುವಲ್ ಪ್ರೀಮಿಯರ್ ಕ್ವಾಲಿಟಿ ಬ್ರ್ಯಾಂಡ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಎಲ್ಲ ವಾಶ್ರೂಮ್ ನೀವು ನೋಡಿದಿರಲ್ವ ತುಂಬಾನೇ ಸ್ಪೇಷಿಯಸ್ ಆಗಿದೆ, ಎಲ್ಲೂ ಇಕ್ಕಟ್ ಅಂತ ಫೀಲ್ ಆಗಲ್ಲ. ತುಂಬಾನೇ ದೊಡ್ಡ ಸ್ಪೇಷಿಯಸ್ ಆಗಿ ಎಲ್ಲ ಮಾಡಿದ್ದಾರೆ. ಹಾಗೆ ಒಂದು ಕ್ಯೂಟ್ ಆಗಿರುವಂತಹ ಬಾಲ್ಕನಿ ಸಹ ಇದೆ, ಬನ್ನಿ ನೋಡೋಣ. ಇದು ಬಾಲ್ಕನಿ ವ್ಯೂ, ತುಂಬಾ ಚೆನ್ನಾಗಿದೆ ಅಲ್ಲ. ನಾನು ಆಗ್ಲೇ ಹೇಳ್ದೆ ಅಲ್ವಾ ರಿಂಗ್ ರೋಡ್ ಹತ್ರದಲ್ಲೇ ಇದೆ ಅಂತ. ಸೊ ಅಲ್ಲೇ ನೀವು ನೋಡಬಹುದು, ರಿಂಗ್ ರೋಡ್ ಅಲ್ಲೇನೆ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಟಫನ್ ಗ್ಲಾಸ್ ಜೊತೆ SS ಸ್ಟೀಲ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಗೆ. ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ, ಆರಾಮಾಗಿ ಈವ್ನಿಂಗ್ ಟೈಮ್ ನೆಲ್ಲ ಸ್ಪೆಂಡ್ ಮಾಡಬಹುದು ನೀವು. ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗೋಣ. ನೀವಿಲ್ಲಿ ನೋಡಬಹುದು ಇಲ್ಲಿ ಡಬಲ್ ಡೋರ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಗೆ ಅಂತ. ಒಂದು ವುಡನ್ ಡೋರ್, ಹಾಗೇನೆ ಇನ್ನೊಂದು ಸ್ಟೀಲ್ ಡೋರ್. ಇದು ಈ ಮನೆಯ ಟೆರೆಸ್, ಇದನ್ನ ನಿಮ್ಗೆ ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ ಕೆಳಗಡೆ, ಯಾಕಂದ್ರೆ ಮಳೆ ಬಂದ್ರೆ ನೀರು ನಿಲ್ದೇ ಇರ್ಲಿ ಅಂತ. ಹಾಗೆ ನೀವಿಲ್ಲಿ ನೋಡಬಹುದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಅವರು. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್, ನಾನು ಆಗ್ಲೇ ಹೇಳ್ದೆ ಅಲ್ವಾ ದೇವ್ರ ಮನೆಗೆ ಡೈರೆಕ್ಟ್ ಸನ್ಲೈಟ್ ಗೋಸ್ಕರ ಅವರು ಗ್ಲಾಸ್ ಫಿನಿಶಿಂಗ್ ಮಾಡಿದ್ದಾರೆ ಮೇಲೆ ಅಂತ. ಅದೇನೆ ಇದು, ಕೆಳಗಡೆ ಏನ್ ನೋಡಿದ್ರೆ ದೇವ್ರ ಮನೆಗೆ ಡೈರೆಕ್ಟ್ ಸನ್ಲೈಟ್ ಬರಬೇಕು ಅಂತ ಮಾಡಿರೋದು. ಹಾಗೇನೆ ನಿಮ್ಗೆ
ಬಟ್ಟೆ ಒಣಗಾಕ್ಲಿಕ್ಕೆ ಅಂತ ಅನ್ಬಿಟ್ಟು ಗ್ರಿಲ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ ಎರಡು ಸೈಡು. ಹಾಗೆ ಈ ಕಡೆ ಬರ್ತಿದಾಗೇನೆ ಇಲ್ಲೊಂದು ನಿಮ್ಗೆ ಸ್ಪೇಸ್ ಇದೆ, ಇಲ್ಲಿ ನೀವು ಗಾರ್ಡನಿಂಗ್ ತರ ಮಾಡ್ಕೊಳ್ಬಹುದು. ಮೇಲೆ ನಿಮ್ಗೆ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ, 1000 liters ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್. ಸೊ ಈ ಮನೆಗೆ ಯೂಸ್ ಮಾಡಿರುವಂತಹ ಸ್ವಿಚಸ್ ಬ್ರ್ಯಾಂಡ್ ಬಂದು ನಿಮ್ಗೆ ಲೀಸಾ ಬ್ರ್ಯಾಂಡ್ ಆಗಿರುತ್ತೆ. ಹಾಗೇನೆ ನಿಮ್ಗೆ ಪೇಂಟಿಂಗ್ ಫುಲ್ ಏಷ್ಯನ್ ಪೇಂಟಿಂಗ್ ಆಗಿರುತ್ತೆ. ಹಾಗೆ ಪೈಪ್ಸ್ ಏನ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಆಶೀರ್ವಾದ್ ಬ್ರ್ಯಾಂಡ್ ಪೈಪ್ಸ್ ಆಗಿರುತ್ತೆ. ಯೂಸ್ ಮಾಡಿರುವಂತಹ ಸಿಮೆಂಟ್ ಬಂದು ನಿಮ್ಗೆ ACC ಸಿಮೆಂಟ್ ಆಗಿರುತ್ತೆ. ನೀವ್ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರಾ, ಆಲ್ಮೋಸ್ಟ್ ಮೈಸೂರಲ್ಲಿ ಯೂಸ್ ಮಾಡೋದ್ರೆಲ್ಲ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇದನ್ನು ಹಾಗೇನೆ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ ಆಗಿರುತ್ತೆ. ಹಾಗೇನೆ ವೈರಿಂಗ್ ಎಲ್ಲ ಬಂದು ನಿಮ್ಗೆ ವಿಗಾರ್ಡ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ನೋಡಿದ್ರಲ್ವಾ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಕೆಳಗಡೆ ವಾಟ್ಸ್ಆಪ್ ನಂಬರ್ ಸಹ ಹಾಕಿರ್ತೀನಿ, ಹಾಗೇನೆ ನಮ್ಮ ಇನ್ಸ್ಟಾ ಲಿಂಕ್ ಅಂಡ್ FB ಲಿಂಕ್ ಸಹ ಹಾಕಿರ್ತೀನಿ. ನೀವು ಅಲ್ಲೂ ಸಹ ಇನ್ನೂ ಹೆಚ್ಚು ಮನೆಗಳನ್ನ ಸಹ ನೋಡಬಹುದು. ಹಾಗೇನೆ ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಸಹ ನಮ್ಮನ್ನ ಬಂದು ಭೇಟಿ ಆಗ್ಬಹುದು. ಅಲ್ಲಿ ನಿಮ್ಗೆ ಯಾವುದೇ ತರ ವಿಸಿಟಿಂಗ್ ಚಾರ್ಜಸ್ ಇರೋದಿಲ್ಲ. ನೀವೇನಾದ್ರೂ ಆಫೀಸ್ಗೆ ಬಂದ್ರೆ ನಿಮ್ಗೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಸಹ ಇರುತ್ತೆ. ಇಷ್ಟೇ ಅಲ್ಲ, ನಾವು ಕನ್ಸ್ಟ್ರಕ್ಷನ್ ಸಹ ಮಾಡಿಸ್ತೀವಿ, ನಮ್ಮ ಹತ್ರನೇ ಒಳ್ಳೆ ಒಳ್ಳೆ ಇಂಜಿನಿಯರ್ ಸಹ ಇದಾರೆ, ಹಾಗೂ ನೀವು ಲೋನ್ಗೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ, ನಾವೇನೆ ಸಹ ನಿಮ್ಗೆ ಲೋನ್ ಸಹ ಮಾಡಿಸ್ಕೊಡ್ತೀವಿ. ಮನೆ ನೋಡೋದ್ರಿಂದ ಹಿಡಿದು ಮನೆ ತಗೊಳ್ಳೋದ್ರವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ಇನ್ನ ಒಳ್ಳೆ ಒಳ್ಳೆ ವಿಡಿಯೋಸ್ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಶೇರ್, ಕಮೆಂಟ್. ಬಾಯ್.